ಮೊನ್ನೆ ಹಿಂಗೆ ಮಧುರ ಕರೆ ಹೇಳ್ತಾ ಇದ್ದೆ ಅಂದ್ರೆ ತುಂಬಾ ಒಳ್ಳೆಯವ್ರಿಗೆ ಸ್ಟ್ರೆಸ್ ಜಾಸ್ತಿ ಅಂತ. ಹೌದು, ಏನಾಗುತ್ತೆ ಗೊತ್ತಾ ನಿಮಗೆ, ಜಗತ್ತಲ್ಲಿ ಪಶ್ಚಾತ್ತಾಪ ಅಂತ ಒಂದು ಪದ ಇದೆ ಗೊತ್ತಾ, ಗಿಲ್ಟ್ ಅಂತ. ಯಾರು ಆ ಗಿಲ್ಟನ್ನ, ಯಾರಿಗೆ ಗಿಲ್ಟ್ ಕಾಡಲ್ವಲ್ಲ ಅವರು ಅವರೇ ತಪ್ಪು ಮಾಡೋಕ್ಕೆ ಸಾಧ್ಯ. ಅವರು ತಪ್ಪು ಮಾಡಿನೂ ಅದು ಅವ್ರಿಗೆ ತಪ್ಪು ಅಂತ ಅನ್ಸೋದು ಇಲ್ಲ. ಸೊ ಅವ್ರು ಅವರೆಲ್ಲ ಖುಷಿಯಾಗಿರ್ತಾರೆ. ಯಾರಿಗೆ ಗಿಲ್ಟ್ ಅನ್ನೋದೊಂದು ಕಾಡುತ್ತಲ್ಲ ಮನಸ್ಸು ಅಂತ. ಸೊ ಎಲ್ಲಿ ನಾನೇನಾರು ಒಂಚೂರು ಏನಾದ್ರು ಮಾತಾಡಿದ್ರೆ ಇವ್ರಿಗೆ ಯಾರಿಗಾರು ಹರ್ಟ್ ಆಗುತ್ತೋ, ಪಾಪ ಅವ್ರಿಗೆಲ್ಲ ಬೇಜಾರಾಗುತ್ತೋ, ಇನ್ನೊಬ್ರಿಗೆ ತೊಂದರೆ ಆಗುತ್ತೋ ಅಂತ ಎದುರುಗಡೆ ಇರೋ ಜಾಗದಲ್ಲೆಲ್ಲ ನಿಂತ್ಕೊಂಡು ಯೋಚನೆ ಮಾಡೋಕ್ಕೆ ಶುರು ಮಾಡ್ತಾರೆ. ಸ್ಟ್ರೆಸ್ ಜಾಸ್ತಿ, ಯಾಕೆಂದರೆ ಎದುರುಗಡೆ ಇರೋರೆಲ್ಲರೂ ಹಂಗೆ ಇರಲ್ವಲ್ಲ, ಎದುರುಗಡೆ ಇರೋರು ಹಂಗೆ ಇರಲ್ವಲ್ಲ. ಒಂದೊಂದು ಸರಿ ನನಗೆ ಎಷ್ಟು ಕೋಪ ಬರುತ್ತೆ ಅಂದರೆ, ನಾನು ಮನುಷ್ಯನೇ ಅಲ್ವಾ, ನನಗೂ ಕೋಪ ಬರುತ್ತೆ, ನನಗೂ ರಿಯಾಕ್ಟ್ ಮಾಡಬೇಕು ಅನಿಸುತ್ತೆ. ಅದನ್ನು ತಡ್ಕೊಂಡಾಗ ಡೆಫಿನೆಟ್ಲಿ ಸ್ಟ್ರೆಸ್ ಜಾಸ್ತಿ ಆಗುತ್ತೆ. ಅದನ್ನು ಫ್ರೆಂಡ್ಸ್ ಹತ್ರನೋ ಯಾರ ಹತ್ರನೋ ತೋಡ್ಕೊಂಡು ಒಂದೊಂದು ಸರಿ ಬಾಯಿ ಬಂದಂಗೆ ಬೈಕೊಂಡು ಸುಮ್ಮನೆ ಬಿಟ್ಟು ಮತ್ತೆ ಕಾಮಾಗಿ ಬರಬೇಕು ಜಗತ್ತಿನ ಮುಂದೆ. ಇಲ್ಲಾಂದರೆ ನಾನೇನಾದ್ರು ಒಂಚೂರು ಕೋಪ ಮಾಡ್ಕೊಂಡ್ರೆ ನೋಡಪ್ಪ ಇವನು ಅಂತ ಹಂಗೆ ಆಗ್ಬಿಡುತ್ತೆ, ಏನು ಮಾಡೋಕ್ಕಾಗಲ್ಲ. ವಿನಾಕಾರಣ ಅಸೂಯೆ ಪಡೋ ಜನ ಇರ್ತಾರೆ. ಈಗ ನಾನು ಕೆಲವೊಂದು ಐ ಕಾಂಟ್ ಎಕ್ಸ್ಪ್ಲೈನ್ ಅಂದರೆ ಯಾರ್ಯಾರು ಫೋನ್ ಮಾಡಿ ಯಾರ್ಯಾರಿಗೆ ಏನೇನು ಹೇಳ್ಕೊಡ್ತಾರೆ ಅಥವಾ ಏನೇನೆಲ್ಲ ಟ್ರೈ ಮಾಡ್ತಾರಲ್ಲ, ಅವಾಗೆಲ್ಲ ಬೇಜಾರಾಗುತ್ತೆ. ಅಂದರೆ ಎಲ್ಲೂ ಚಿಕ್ಕಪ್ಪ ತೋರಿಸಲ್ಲ, ಯಾರು ಸಿಕ್ಕರು ನಾನು ಹೇಳ್ತಿರೋದು ಇಟ್ಸ್ ನಾಟ್ ಅಬೌಟ್ ಪೀಪಲ್. ಇಂಡಸ್ಟ್ರಿ ಕೆಲವೊಂದು ಸರಿ ತುಂಬ ಅಂಬಲಾಗಿ ತುಂಬ ಬೈಕಿಂದ ತುಂಬ ಗೌರವ ಕೊಟ್ಟು ನಾವು ಎಷ್ಟೇ ಮಾತಾಡಿಸಿ ಏನೇ ಮಾಡಿದ್ರು ಅವನಿಗೆ ಮತ್ತೆ ವಿನಾಕಾರಣ. ನೀವು ಎಷ್ಟೇ ಪ್ರೀತಿಯಿಂದ ಮಾತಾಡ್ತೀವಿ ವಿನಾಕಾರಣ ಒಂದು ತುಂಬ ಅದೇನು ಅದೇನು ಸಮಸ್ಯೆನೂ ಗೊತ್ತಿಲ್ಲ, ಎಲ್ಲೋ ಏನೋ ಮಾಡಿಬಿಟ್ಟಿರ್ತಾರೆ, ಎಲ್ಲೋ ಏನೋ ಹೇಳ್ಬಿಟ್ಟಿರ್ತಾರೆ. ನಂಗೆ ಕೆಲವೊಂದು ಸರಿ ನಗು ಬರುತ್ತೆ, ಯಾಕೆ ಇದೆಲ್ಲ ಆರಾಮಾಗಿರ್ಬೋದಲ್ಲ, ನೀವು ಕೆಲಸ ಮಾಡಿ ನಾವು ಕೆಲಸ ಮಾಡ್ತೀವಿ ಅಂತ. ಬಟ್ ಅದು ಮನುಷ್ಯ ಸಹಜ ಗುಣ, ಇದು ನಿರಂತರ ಫೈಟ್. ಅದು ಆ ಕಾರಣಕ್ಕೆ ನಾವು ಯಾರನ್ನು ದ್ವೇಷನೂ ಮಾಡೋಕ್ಕಾಗಲ್ಲ, ಯಾರ ಜೊತೆನೂ ಜಗಳನೂ ಮಾಡೋಕ್ಕಾಗಲ್ಲ. ಒಂದೊಂದು ಸರಿ ಕೋಪ ಬರುತ್ತೆ, ಅದೇ ಅಲ್ಲೇ ಮುಗಿಸ್ಕೊಂಡು ಮತ್ತೆ ತಪ್ಕೊಂಡು ಹೋಗ್ತಾರೆ. ಯಾಕೆಂದರೆ ಎಷ್ಟು ಎಷ್ಟಿದೆ ಜೀವನ, ಎಷ್ಟಿರ್ತದೆ ಹೊಡೆದಾಡ್ಕೊಂಡು ಕೂತ್ಕೊಳ್ಳೋಕ್ಕೆ. ಸಿನಿಮಾಗೆ ಸಿನಿಮಾಗಳಿಗೆ ಪಬ್ಲಿಸಿಟಿ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗಿದೆ ಅಂತಂದರೆ, ಅಂದರೆ ಇನ್ಸ್ಟೆಂಟ್ ಜನ ಬೇಗ ಬಂದಿದ್ದಾರೆ, ಅವ್ರನ್ನ ಅಲರ್ಟಾಗಿ ಇಟ್ಕೋಬೇಕು, ಕೆಲಸ ಆಗಲೇಬೇಕು. ಅಂದರೆ ಎಲ್ರಿಗೂ ಎಲ್ರಿಗೂ ಬದುಕು ಬಿಸಿ ಇದೆ, ಎಲ್ರಿಗೂ ಬದುಕಲ್ಲಿ ಅವ್ರದೇ ಕಷ್ಟಗಳಿರುತ್ತೆ, ಎಲ್ಲ ಇರುತ್ತೆ. ಆರಾಮಣ್ಣ ಇಲ್ಲ, ಈಗ ಬರ್ತಾ ಇನ್ ತಿನ್ನ ಹೋರಾಟಗಳಿರುತ್ತಲ್ಲ ಗೊತ್ತಿಂದ ಎಲ್ರದ್ದು. ಅಂದ್ರೆ ಈ ಬಾಡ ಟ್ರಾಫಿಕ್ ಅಲ್ಲಿ ಬಾಡ ಆ ಹೊಡೆದಾಟಗಳ ಮಧ್ಯೆ ಅವರು ಟೈಮ್ ಮಾಡಿಕೊಂಡು ಬಂದು ಪಿಚ್ಚರ್ ನೋಡ್ಬೇಕಲ್ಲ ಅಥವಾ ಅವ್ರಿಗೆ ತುಂಬ ರೀಚ್ ಆಗ್ಬೇಕಲ್ಲ, ಹಂಗಾಗಿ ಅದಕ್ಕೇನೆ ಮೋಸ್ಟ್ಲಿ ಅಂದ್ರೆ ನಾವು ಹೇಳ್ತಿರೋದು ಈಗ ನಾವು ಎಲ್ಲರೂ ಎಲ್ಲ ಸಿನಿಮಾನು ಜನಕ್ಕೆ ತಲುಪಿಸ್ಬೇಕು ಚೆನ್ನಾಗಿ ಆಗಬೇಕು ಅಂತಾನೆ ಮಾಡ್ತೀವಿ. ಬಟ್ ಎಲ್ಲ ಸಿನಿಮಾನು ಕೆಲವೊಂದು ಸರಿ ತಲುಪಲ್ಲ, ಅದು ದೇ ವಿಲ್ ಚೂಸ್ ಯಾವ ಸಿನಿಮಾ ನೋಡಬೇಕು ಯಾವ ಸಿನಿಮಾ ನೋಡಬಾರ್ದು ಅವ್ರು ಚೂಸ್ ಮಾಡ್ತಾರೆ, ಅಥವಾ ಅವ್ರಿಗೆ ಯಾವುದೋ ಸಿನಿಮಾ ತಲುಪುತ್ತೆ ಯಾವ್ದು ತಲುಪಲ್ಲ. ಅವ್ರು ಅಷ್ಟು ಬಿಸಿ ಇರ್ತಾರೆ ಅದ್ರ ಮಧ್ಯೆ ಅವ್ರನ್ನ ನಮ್ಮ ಸಿನಿಮಾ ಹಿಂಗೆ ಬರ್ತಿದೆ ಅಂತ ಹೇಳಕ್ಕೆ ನಮ್ಮ ಪ್ರಯತ್ನ ಮಾಡಬೇಕೆಲ್ಲ ಮಾಡಲೇಬೇಕು.